ಆಮೇಲೆ ನೀವು ಆವಾಗಲೇ ಹೇಳ್ತಿದ್ರಿ ಕ್ಲೀಷೆಡ್ ಡೈಲಾಗ್ಸ್ ಎಲ್ಲ ಏನೂ ಇಲ್ಲ, ತುಂಬ ಸಟಲ್ ಆ್ಯಕ್ಟಿಂಗ್ ಮಾಡಿಸ್ತಿದ್ರು ಅಂತ. ಈ ಇಡೀ ನಿಮ್ದಲ್ಲಿ ಇಬ್ಬರದು ಆ್ಯಕ್ಟಿಂಗು ಫುಲ್ಲು ಡೈರೆಕ್ಟರ್ಸ್ ವಿಷನ್ನಾ, ಅಥವಾ ನೀವು ಸೆಟ್ಟಲ್ಲಿ ಏನಾದರೂ ಇಂಪ್ರೋವೈಸೇಷನ್ಸ್ ಮಾಡ್ತಿದ್ರಾ, ಯಾವ ಥರ? ಇದು ಅಂದ್ರೆ ಫೀಡ್ ಕ್ಯಾರೆಕ್ಟರೈಸೇಷನ್. ನಾವು ಕೂತಾಗ ಇಬ್ರು ನಾವು ರಂಗಭೂಮಿಯಿಂದ ಬಂದವರಾಗಿರೋದ್ರಿಂದ ನಾವು ತುಂಬಾ ಕ್ವೆಶನ್ಸ್ ಕೇಳ್ತಿದ್ವಿ. ಒಂದ್ ಕ್ಯಾರೆಕ್ಟರ್ ಇದೆ ಅಂದ್ರೆ ಅದ್ರ ಹಿನ್ನೆಲೆ ಏನು ಅನ್ನೋ ತುಂಬಾ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಆಸ್ ಅನ್ ಆಕ್ಟರ್. ಸೊ ಅದನ್ನ ನಾವು ಕೂತು ಡಿಸ್ಕಷನ್ಸ್ ಮಾಡ್ತಾ ಅಲ್ಲಿ ಇಂಪ್ರೂವೈಸೇಷನ್ಸ್ ಆಗಿದೆ ಕ್ಯಾರೆಕ್ಟರ್ಸ್. ಸೊ ಬೇಸಿಕ್ ಆಗಿ ಇರೋಂತ ಮೇನ್ ಕ್ವಾಲಿಟೀಸ್ ಏನಿತ್ತು ಅದು ಡೈರೆಕ್ಟರ್ ಇಂದ ಬಂದಿತ್ತು. ಆಮೇಲೆ ನಾವು ಸೀನ್ ಬೈ ಸೀನ್ ನಾವು ಶೂಟ್ ಮಾಡ್ಬೇಕಾದ್ರೆ ಅದನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ನಾವೇನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನಂದ್ರಲ್ಲಿ ಅದು ಕಮ್ಮಿ, ಬಟ್ ಅಂಜನಲ್ಲಿ ಅದು ಜಾಸ್ತಿ ಆಗಿದೆ. ಅಂದ್ರೆ ಸಣ್ಣ ಸಣ್ಣ ಮ್ಯಾನೇಜಮ್ಸ್, ಕಾಮಿಕ್ ಟೈಮಿಂಗ್ಸ್, ಅದಿದೆಲ್ಲ ಅದು ಅವನೇ ಆ್ಯಡ್ ಮಾಡಿರೋದು. ಸೊ ಬೇಸಿಕ್ ಕ್ಯಾರೆಕ್ಟರೈಸೇಷನ್ ಡೈರೆಕ್ಟರ್ ಇಂದ ಬಂದಿದೆ, ಮತ್ತು ನಾವು ರಿಹರ್ಸ್ ಮಾಡ್ತಾ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ನಾವು ಮಾಡಿದ್ದೀವಿ. ಕಾರಣ ಮೇನ್ ಪಾತ್ರನೇ ಆತರ ಬರ್ದಿದ್ದಾರೆ. ಹೌದು. ಸೊ ಆ ಪಾತ್ರ ನೋಡಿದ ತಕ್ಷಣನೇ ನಮ್ಮ ಸ್ಕ್ರಿಪ್ಟ್ ಓದುವಾಗ ಇಲ್ಲ ಅವ್ರ ಸ್ಕ್ರಿಪ್ಟ್ ಹೇಳುವಾಗಲೇ ಅದ್ರ ಮೇಲೆ ಅಂದ್ರೆ ಕ್ಯಾರೆಕ್ಟರ್ ಮೇಲೆ ನಮ್ಗೆ ಇಷ್ಟ. ಈಗ ಕೆಲವು ಸಿನಿಮಾಗಳು ನೋಡುವಾಗ ಪಾತ್ರಗಳು ಇಷ್ಟ ಆಗ್ಬಿಡುತ್ತೆ. ಸೊ ಆ ಪಾತ್ರ ಎಷ್ಟು ಚೆನ್ನಾಗಿದೆಯಲ್ಲ, ನಾನ್ ಮಾಡಿದ್ರೆ ಹೆಂಗ್ ಮಾಡ್ತಿದ್ದೆ ಅಂತ. ಸೊ ಆ ತರದ ಇದು ನಾನ್ ಮಾಡಿದ್ರೆ ಕತೆ ಕೇಳುವಾಗ ಇದು ನಾನ್ ಮಾಡಿದ್ರೆ ಹೆಂಗ್ ಮಾಡ್ಬೋದು, ಅಂಜನ್ ಆಗಿ ಆ ಪಾತ್ರನ ಹೆಂಗ್ ಮಾಡ್ಬೋದು ಅಂತ. ಬಟ್ ಇನ್ನೊಂದು ನನ್ನ ಪ್ರೊಫೆಷನ್ನು, ಸೊ ಸಿವಿಲ್ ಇಂಜಿನಿಯರ್ ಪ್ರೊಫೆಷನ್ನು, ಮತ್ತು ನಾನು ಸಿನಿಮಾಗೋಸ್ಕರ ಸ್ಟ್ರಗಲ್ ಪಡ್ತಿರೋದು, ಸೊ ಈ ಥರದ್ದೆಲ್ಲ ಇನ್ನೊಂಚೂರು ಕನೆಕ್ಟ್ ಆಗುತ್ತಲ್ಲ. ಸೊ ಆಗ ಮೈನ್ ಕಾರಣ ಅದ್ರದ್ದು ರೈಟಿಂಗು. ಸೊ ರೈಟಿಂಗು ನಮ್ಮನ್ನ ಆ ಥರ ಪಾತ್ರ ಮಾಡ್ಸೋಕ್ಕೆ ಹೆಲ್ಪ್ ಮಾಡ್ತೀವಿ. ಸಿನಿಮಾದಲ್ಲಿ ಮುಂದೆ ಇದ್ದ ಮೊದಲಿದ್ದಂಥ ಸ್ಟಾರ್ಸ್ ನಮಗೆ ದಾರಿ ಮಾಡಿಕೊಟ್ಟಿದ್ದಾರೆ ಅಂತೆಲ್ಲ ಹೇಳಿದ್ರೆ, ನಿಮಗೂ ಕೂಡ ಹಂಗೆ ಸುಮಾರು ಜನ ಹೆಲ್ಪ್ ಮಾಡಿದ್ರು. ಕಿರಣ್ ರಾಜ್ ಆಗಿರ್ಬೋದು, ಯೋಗರಾಜ್ ಭಟ್ ಅವರು ಸುಮಾರು ಹೆಲ್ಪ್ ಮಾಡಿದ್ರು ಹಂಗೆ. ನಾನು ಯಾವುದೋ ಒಂದು ಇಂಟರ್ವ್ಯೂವಲ್ಲಿ ನೋಡ್ತಿದ್ದೆ, ಯೋಗರಾಜ್ ಭಟ್ ಅವರು ಒಂದು 3-4 ಗಂಟೆ ಅವ್ರ ಆಫೀಸಲ್ಲಿ ಕೂರಿಸ್ಕೊಂಡು ಮಾತಾಡಿದ್ರು ಅಂತ. ಏನು ಹೇಳಿದ್ರು ಆ್ಯಕ್ಚುಲಿ ಮೂವಿ ನೋಡ್ಬಿಟ್ಟು, ಏನು ಇಷ್ಟ ಆಯ್ತು ಅವ್ರಿಗೆ? ನಾವು ಹೋದ್ವಿ ಫಸ್ಟ್ ಆಫೀಸಿಗೆ ಹೋದ್ವಿ. ಹೋದಾಗ ನಮಗೆ ದಯಾನಂದ್ ಟಿಕೆ ಅಂತ ಬೆಲ್ ಬಾಟಮ್ ರೈಟರ್ ಇದಾರಲ್ಲ, ಸೊ ಇವತ್ತು ನಾವೆಲ್ಲ ಕೂತ್ ಮಾತಾಡ್ತಿರೋದಕ್ಕೆ ಇಂಡಸ್ಟ್ರಿಲಿ ಅವರೇ ಕಾರಣ. ಅಂದರೆ ಅವ್ರು ನಂಬಿ ಇದು ಫಸ್ಟ್ ಶೋ ನೋಡಿ ಅವರು ಎಕ್ಸಾಕ್ಟ್ ಆಗಿ ಸಿನಿಮಾಗೆ ನಾನು ನಿಂತ್ಕೊಂತೀನಿ, ನನಗೆ ಅದೇ ಕೆಲಸ ಇಂದ ಅನ್ನೋ ಥರ ನಿಂತರು ನಮ್ಮ ಜೊತೆ. ಆಫೀಸಿಗೆ ಕರ್ಕೊಂಡೋದ್ರು. ಕರ್ಕೊಂಡೋದಾಗ ಯೋಗರಾಜ್ ಸರ್ ನೋಡಿದ್ರು, ಅವರು ಹೆಂಗಂದ್ರೆ ರಿಲೀಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಲ್ಲೋ, ರಿಲೀಸಿಗೆ ಮುಂಚೆ ಬರೋದಲ್ವಾ ನನ್ನ ಹತ್ರ ಅಂತ. ಅಂದರೆ ರಿಲೀಸ್ ಆದಮೇಲೆ ಅದು ಕೆಲವೊಂದು ಮಾಡೋಕ್ಕಾಗಲ್ಲ, ಕೈ ಮೀರಿ ಹೋಗಿರುತ್ತೆ. ಸೊ ಅವ್ರಿಗೆ ಏನೋ ಒಂದು ಮಾಡಬೇಕು ಹುಡುಗರು, ನಾ ಪಾಪ ಅಂದರೆ ಬಸ್ ಅದು ಬಂದ್ಬಿಟ್ಟಿದ್ದಾರೆ, ಅವ್ರಿಗೆ ದಾರಿ ಗೊತ್ತಾಗ್ತಿಲ್ಲ, ಏನಾದರೂ ಮಾಡಬೇಕಲ್ಲ ಅವ್ರಿಗೆ ಅಂತ. ಏ ನೀವು ಯಾರು ಹಿಂಗಂದ್ರೆ ನಾವು ಒಂಥರ ಬೇಜಾರಲ್ಲಿ ಕೂತಿದ್ವಿ. ಅಂದರೆ ಎಲ್ಲೂ ಜನ ಬರ್ತಾ ಇಲ್ಲ ಅಂದರೆ ಜನಕ್ಕೆ ಗೊತ್ತಾಗ್ತಿಲ್ವಲ್ಲ ಅಂತ. ಅವರು ನೀವು ಹಿಂಗಿರ್ಬೇಡಿ, ನನ್ನ ಕೈಲಿ ಏನಾಗುತ್ತೆ ಅದು ಮಾಡ್ತೀನಿ ನಾನು ಅಂದ್ಬಿಟ್ಟು ಒಂದು 3 ಅವರು ಕೂರಿಸ್ಕೊಂಡು ಅವ್ರದ್ದು ಮಣಿ ಸಿನಿಮಾ ಕತೆ ಹೇಳಿದ್ರು. ನಾನು ಮಣಿ ಆದ ಹೆಂಗಿತ್ತು, ಆಮೇಲೆ ಸೂರಿ ಸರ್ ಅವರು ಹೆಂಗೆ ಫಸ್ಟ್ ಸಿನಿಮಾದಲ್ಲಿ ಏನೇನು ಅವ್ರ ಎಕ್ಸ್ಪೆಕ್ಟೇಷನ್ ಇತ್ತು, ಏನಾಯಿತು ರಿಯಾಲಿಟಿ ಏನಾಯಿತು ಅಂತ. ಆಮೇಲೆ ಹೇಳಿ ನಾಳೆನೇ ಒಂದು ಸೆಲೆಬ್ರಿಟಿ ಶೋ ಮಾಡಿ, ನಾನು ಯಾರ್ಯಾರು ಎಲ್ಲರೂ ಕರಿತೀನಿ ಅಂತ ಅವರೇ ಒಂದು ಲಿಸ್ಟ್ ಮಾಡಿ ಬರೆದು ಎಲ್ಲರಿಗೂ ಫೋನ್ ಹಾಕಿ ನಾಳೆ ನಾನು ಬರ್ತಿದ್ದೀನಿ ಸಿನಿಮಾಗೆ ಬನ್ನಿ ಅಂತ. ಬಟ್ ಯಾರೂ ನಂಬ್ತಿರ್ಲಿಲ್ಲ, ಯಾಕೆಂದ್ರೆ ಯೋಗರಾಜ್ ಸರ್ ಸಿನಿಮಾ ನೋಡೋರ್ಗಂತೆ, ಅವ್ರದ್ದು ಬಂದು ಕೂತ್ಕೊಂಡು ಅಷ್ಟೆಲ್ಲ ಪೇಷನ್ಸಿಂದ ನೋಡೋದಿಲ್ಲ ಅಂತೆ. ಹಂಗಾಗಿ ಯಾರು ಸುಮ್ಮನೆ ನೀವು ವೇಸ್ಟ್ ಮಾಡ್ತಾ ಇದ್ದೀರಾ ಶೋಸ್ ಎಲ್ಲ ಅರೇಂಜ್ ಮಾಡ್ಕೊಂಡು ಸುಮ್ಮನೆ ವೇಸ್ಟ್ ಮಾಡ್ತಿದ್ರು, ಬರಲ್ಲ ಅಂತಿದ್ರು. ಬಟ್ ಅವರು ಹೆಂಗೆ ಹೇಳಿದ್ರು ಹಂಗೆ ಬಂದರು, ಆಮೇಲೆ ಬಂದು ನಿಂಗೆ ನಮ್ಮ ಜೊತೆ ಇದ್ದು ಈಗ ಆರಾಮಿರೋ ಎಲ್ಲ ಚೆನ್ನಾಗಿದೆ ಅಂತಿದ್ದಾರೆ, ನೀವ್ಯಾಕೆ ಹಿಂಗೆ ಮುಖ ಇದು ಮಾಡ್ಕೊಂಡಿದ್ದೀರಾ ಅಂತ ಅವರೇ ಹೇಳಿ ಸಿನಿಮಾ ನೋಡಿ. ಈಗ ಅಂಥ ದೊಡ್ಡ ಹಿಟ್ ಕೊಟ್ಟಿರೋಂಥ ಡೈರೆಕ್ಟರ್ಗಳು ನಾವೇನೂ ಅಲ್ಲ, ಒಂದು ಈಗೊಂದು ಸ್ಟೆಪ್ ಹತ್ತಕ್ಕಿದ್ದು ಒಂದು ನಮಗೊಂದು ದೊಡ್ಡ ಹಗ್ಗ ಕೊಟ್ಟರು ಹತ್ತಿ ಮೇಲೆ ಅಂತ. ಸೊ ಹತ್ಕೊಂಡು ಜೊತೆಲಿ ಹಂಗೆ ತಪ್ಕೊಂಡು ಕರ್ಕೊಂಬಂದ್ರು, ಕರ್ಕೊಂಬಂದು ಸಿನಿಮಾ ಅಂತ ತೋರಿಸಿ ಅದೆಲ್ಲ ನೋಡಾದ್ಮೇಲೆ ಎಲ್ಲ ಸೆಲೆಬ್ರಿಟಿಗಳು ಈ ಸಿನಿಮಾದ ಬಗ್ಗೆ ಮಾತಾಡಲೇಬೇಕು ನೀವು ಅಂತ ಅವರೇ ಕ್ಯಾಮ್ರಾದ ಮುಂದೆ ನಿಲ್ಲಿಸಿ ಎಲ್ಲರ ಹತ್ರನು ಮಾತಾಡ್ಸಿದ್ರು. ನಾನು ಶಾರ್ಟ್ ಮೂವಿಗೆ ಯೋಗರಾಜ್ ಸರ್ ಹತ್ರ ಒಂದು ಬೈಟ್ಸ್ ತಗೊಳಕ್ಕೆ ಅಂತ ಹೋಗಿದ್ದೆ, ಅದು ಏನೇನೋ ಸಾಹಸ ಮಾಡಿ ತಗೊಳಕ್ಕೆ ಅಂತ ಹೋಗಿದ್ದೆ. ಇವತ್ತು ಅದೇ 2017-18 ಅನ್ಸುತ್ತೆ, 2022 ಅದೇ ಡೈರೆಕ್ಟ್ರು ನನ್ನ ಸಿನಿಮಾಗೆ ಪ್ರಮೋಷನಿಗೆ ನಿಲ್ತಾರೆ ಅಂದರೆ ಅದು ದೇವ್ರ ದಯೆಯಿಂದನೇ ಆಗಿದ್ದದು. ಸೊ ಅದೆಲ್ಲ ಕನಸು ಥರನೇ ಆಗೋಗಿದೆ ಈಗ ನಮಗೆ. ಈಗ ನೆಕ್ಸ್ಟು ಅವಕಾಶಗಳು ಮೂಲಕಗಳು ಬರ್ಬೋದು, ಅವ್ರಗಳ ಮೂಲಕನೂ ಬರ್ಬೋದು. ಸೊ ನೋಡೋಣ ಏನೇನಾಗುತ್ತೆ ದೇವ್ರು. ಡೈರೆಕ್ಟರ್ ನವನ್ ಅವ್ರದ್ದು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ ಕೇಳಿಸ್ಕೊಂಡೆ, ಯಾವುದೇ ಒಳ್ಳೆ ಫಿಲಮ್ ಮಾಡಿದ್ರು ಪುನೀತ್ ರಾಜ್ಕುಮಾರ್ ಅವರವ್ರನ್ನ ಮನೆಗೆ ಕರೆದು ಮಾತಾಡಿಸ್ತಾರೆ, ನನಗೂ ನಂಬಿಕೆ ಇತ್ತು ಈ ಫಿಲಮ್ ನೋಡಿ ಕರೀತಾರೆ ಅಂತ. ಅಷ್ಟರಲ್ಲಿ ಯಾರಿಗೂ ಅರ್ಗಿಸ್ಕೊಳ್ದಿರೋ ಸುದ್ದಿ ಆಯಿತು. ಬಟ್ ನನಗೆ ನೀನು ಎಷ್ಟು ಪುನೀತ್ ರಾಜ್ಕುಮಾರ್ ಫ್ಯಾನ್ ಅನ್ನೋದು ಮುಂಚೆಯಿಂದನೂ ಗೊತ್ತು. ಅವ್ರ ಮನೆ ಮುಂದೆ ಎಷ್ಟೆಲ್ಲ ಕಾದಿದೆ ಅವ್ರನ್ನ ಮೀಟ್ ಮಾಡೋಕ್ಕೆ. ಇವಾಗ ರಿಲೀಸ್ ಆದಾಗ ಹೇಳ್ತಿರುವಾಗ ಎಲ್ಲರೂ ಸುಮ್ಮನೆ ಹೇಳ್ತಿದ್ದಾರೆ ಅಂತ ಅನ್ಕೋಬೋದು, ಬಟ್ ನನಗೆ ಗೊತ್ತು ನೀನು ಆ್ಯಕ್ಚುಲಿ ಎಷ್ಟು ದೊಡ್ಡ ಫ್ಯಾನ್ ಅಂತ. ನಿನಗೆ ಮೂವಿ ತೋರ್ಸೋಕ್ಕಾಗಲಿಲ್ಲ ಅವ್ರಿಗೆ ಅನ್ನೋದು ಎಷ್ಟು ಬೇಜಾರಿದೆ? ತುಂಬ ಬೇಜಾರಿದೆ ಈಗಲೂ. ಅಂದರೆ ಅದೊಂದು ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ, ಅದು ಸಂಕಟ ಆಗುತ್ತೆ ಒಂಥರ. ಅಂದರೆ ಹಿಂಗೆ ಆಗೋಗ್ಬಿಡ್ತಲ್ಲ, ನನ್ನ ಲೈಫಲ್ಲಿ ಯಾವಾಗಲೂ ಅಂದರೆ ಅಂದ್ಕೊಂಡು ಫುಲ್ ಆಗಲ್ವಲ್ಲ ಅಂತ ಒಂದು ಬೇಜಾರು ಯಾವಾಗಲಿಂದನೂ ಹಾಗೆ ಇದೆ. ಸೊ ನನಗೆ ಈಗ ಏನು ಅನ್ಕೊಂಡಿದ್ದೀನಿ, ಏನೂ ಎಕ್ಸ್ಪೆಕ್ಟ್ ಮಾಡಬಾರ್ದು ಲೈಫಲ್ಲಿ. ಸುಮ್ಮನೆ ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಿರುವ ಅವಾಗ ಯಾರಾದರೂ ಬಂದು ಮಾತಾಡ್ಸಿದ್ರೆ ಆಗ ಒಂದು ಖುಷಿಪಟ್ಟು ಸುಮ್ಮನೆ ಆಗಬೇಕು, ಅದನ್ನು ಯಾವುದನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಬಾರ್ದು ಅಂತ. ಬಟ್ ಅದು ಪುನೀತ್ ಸರ್ರು ಬಂದಿಲ್ಲ ಅಂದ್ರು, ಬಟ್ ಇಡೀ ಇಂಡಸ್ಟ್ರಿ ಬಂತಲ್ಲ ನನಗೆ ಒಂದಿನ ಇವರೆಲ್ಲ ಯಾಕೆ ಬಂದರು ನನಗೆ? ಮಾಡಿದ್ದೀವಿ ನಾವು ಸಿನಿಮಾ ಮಾಡಿದ್ದೀವಿ ಇಲ್ಲ ಮಾಡಿದ್ವಿ, ಒಂದು ಕಷ್ಟಪಟ್ಟಿದ್ದಕ್ಕೆ ಬಂದಿದ್ದಾರೆ, ಒಪ್ಕೊಳ್ಳೋಣ.
ಬಟ್ ಒಂದೇ ಸಲ ಎಲ್ಲ ಸಡನ್ ಆಗಿ ಒಂಥರ ಜೋರ್ ಮಳೆ ತರ ಬಂದು ನಿಂತು ನಮ್ ಜೊತೆ ಸಪೋರ್ಟ್ ಮಾಡಿದ್ರಲ್ಲ. ಮಾರನೇ ದಿನಕ್ಕೆ ಸೆಲೆಬ್ರಿಟಿ ಶೋ ಆದ ಮಾರನೇ ದಿನಕ್ಕೆ ರಿಷಬ್ ಸರಿಂದ ಹಿಡಿದು ದೊಡ್ಡ ದೊಡ್ಡವ್ರು ಎಲ್ಲರೂ ಟ್ವೀಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆನಂದರಾಮ್ ಸರ್ ಟ್ವೀಟ್ ಮಾಡಿದ್ರು, ಎಲ್ಲರೂ ಪುನೀತ್ ಸರ್ ಜೊತೆ ವರ್ಕ್ ಮಾಡಿದ್ರು ಒಂದಷ್ಟೇ ಟ್ವೀಟ್ ಮಾಡಿದ್ರು. ಕಿರಣ್ ರಾಜ್ ಸರ್ ಹೇಳ್ತಿದ್ರು ಅಂದ್ರೆ ಪುನೀತ್ ಸರ್ ಇದ್ದಿದ್ರೆ ಬಹಳ ಇದಾಗ್ತಿತ್ತು ನಿಮ್ಗೆ, ತನುಶ್ರೀ ಮೇಡಮ್ ಹಂಗೆ ಅಂತಿದ್ರು. ಪುನೀತ್ ಸರ್ ಇದ್ದಿದ್ರೆ ನಾನೇ ಕರ್ಕೊಂಡು ಹೋಗ್ತಿದ್ದೆ, ನಾನು ಈ ಶೋ ಮುಗಿಸ್ಕೊಂಡು ಡೈರೆಕ್ಟ್ ಅವ್ರ ಮನೆಗೆ ಹೋಗ್ಬೋದಿತ್ತು ನಾವು ಕರ್ಕೊಂಡು ಹೋಗ್ತಿದ್ದೆ ಅಂತ. ಅದ್ ಕೇಳ್ದಾಗೆಲ್ಲ ಆಯ್ತು ಪುನೀತ್ ರಾಜ್ಕುಮಾರ್ ಸರ್ ಇಲ್ಲ ಅನ್ನೋದು ಮರ್ತ್ಕೊಂಡು ಬಿಟ್ಟೆ ನಾನು. ಅಂದ್ರೆ ಇವರೆಲ್ಲ ಯಾಕೆ ಬಂದು ನಿಂತರು ಅಂದ್ರೆ ಪುನೀತ್ ಸರ್ ಮಾಡ್ತಿದ್ದೇನೆ ಇವ್ರು ಮಾಡ್ತಿದ್ದಾರೆ, ಸೊ ಅಟ್ ಲೀಸ್ಟ್ ನಾವು ಅವ್ರ ಕೈಲಿ ಒಂದು ಸಾಂಗ್ ಆದ್ರೂ ಹೇಳ್ಸೋಣ. ನಾನು ಇಂಡಸ್ಟ್ರಿಗೆ ಬಂದಿದ್ದು ಅವ್ರ ಜೊತೆ ಜಾಸ್ತಿ ಮಿಂಗಲ್ ಆಗ್ಬೋದು, ಎಲ್ಲಾದ್ರೂ ಒಂದ್ ಕಡೆ ಸಿಗುತ್ತೆ ಅಂದ್ರೆ ಮಾತಾಡ್ಸಕ್ ಸಿಗುತ್ತೆ, ಫೋಟೋ ತಗೊಳಕ್ ಸಿಗುತ್ತೆ ಅನ್ನೋ ಒಂದ್ ಕಾರಣಕ್ಕೂ. ಬಟ್ ಇವರೆಲ್ಲ ಬಂದು ನಿಂತಿದ್ ನೋಡಿದ್ರೆ ಅಪ್ಪು ಸರ್ ಎಲ್ಲೂ ಹೋಗಿಲ್ಲ, ಅವ್ರು ಅಲ್ಲಿದ್ರು ಅವ್ರು ಇವ್ರಗಳ ಮೂಲಕ ನಮಗೆ ಸಪೋರ್ಟ್ ಮಾಡಿದ್ರು ಅಂತ. ಅವತ್ತು ಅಪ್ಪು ಸರ್ ಇದ್ದಿದ್ರು ಇವತ್ತು ಏನು ನನಗೆ ಸಪೋರ್ಟ್ ಸಿಕ್ತಿತ್ತು ಅಷ್ಟೇ ಸಪೋರ್ಟ್ ಈಗ ನನಗೆ ಕೊಟ್ಟಿದ್ದಾರೆ ಇವರು. ಇನ್ನೊಂಚೂರು ಬೇರೆ ಥರ ಇರೋದು ಅವ್ರ ಪ್ರೆಸೆನ್ಸ್ ಇದ್ದಿದ್ರೆ, ಬಟ್ ಅವ್ರ ಆಬ್ಸೆನ್ಸಲ್ಲೂ ಇಷ್ಟು ಮಟ್ಟಿ ಒಂದು ಸಪೋರ್ಟ್ ಸಿಕ್ಕಿದ್ದು ಅವ್ರ ಬ್ಲೆಸ್ಸಿಂಗೆ, ಅವ್ರ ಆಶೀರ್ವಾದನೇ. ಸೊ ಅವ್ರು ಎಲ್ಲೋ ಒಂದ್ ಕಡೆ ನೋಡ್ತಿದ್ರೆ ನಾನು ಅವ್ರ ಮನೆ ಮುಂದೆ ಹೋಗಿದ್ದು ಇವತ್ತೀಗ ಸಾರ್ಥಕ ಆಯ್ತು, ಅವ್ರ ಅಭಿಮಾನಿಯಾಗಿದ್ದು ಈಗ ಜವಾಬ್ದಾರಿ ಹೆಚ್ಚಿದೆ. ನೋಡಪ್ಪ ನೀನ್ ಮಾಡಿದಕ್ಕೆ ನಾನು ಇಷ್ಟು ಸಪೋರ್ಟ್ಸ್ ಕೊಟ್ಟಿದ್ದೀನಿ, ನೆಕ್ಸ್ಟ್ ಒಳ್ಳೆ ಸಿನಿಮಾಗಳನ್ನ ಮಾಡ್ಬೇಕು ಅನ್ನೋ ತರ. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಿದೆ. ಸೊ ಫೈನಲಿ ಕಂಬ್ಳಿಹುಳ ರಿಲೀಸ್ ಆಗಿ ನೀವು ಪಟ್ಟಿದ್ದ ಕಷ್ಟಕ್ಕೆಲ್ಲ ಫಲ ಸಿಕ್ತಿದೆ, ಜನ ಎಲ್ಲ ಪುಷ್ ಮಾಡ್ತಿದ್ದಾರೆ, ದೊಡ್ಡ ದೊಡ್ಡವ್ರು ಸಪೋರ್ಟ್ ಮಾಡ್ತಿದ್ದಾರೆ, ಮುಂದೆ ಏನು, ಮುಂದೆ ಏನಾದರೂ ಪ್ಲಾನ್ಸ್ ಇದೆಯಾ, ಯಾವ್ದಾದ್ರು ಹೊಸ ಅಪ್ರೋಚ್ಗಳು ಬಂದಿದೆಯಾ, ಏನು ಮುಂದೆ ಪ್ಲಾನ್ಸ್ ಇಬ್ಬರದು? ಮುಂದೆ ಪ್ಲಾನ್ಸ್ ಏನಿಲ್ಲ, ಒಳ್ಳೊಳ್ಳೆ ಕತೆಗಳಿಗೆ ನಾವು ಆ್ಯಕ್ಟ್ ಮಾಡೋದೆ ಬರ್ತಿದೆ. ಅದೇ ಸ್ವಲ್ಪ ಯೋಚನೆ ಮಾಡಿಕೊಂಡು ಸಣ್ಣ ಸಣ್ಣ ಹೆಜ್ಜೆನ ಇಡಬೇಕು ಮುಂದೆ ಅನ್ನೋದೇ ಪ್ಲಾನ್ಸ್. ಒಂದಷ್ಟು ಇದೆ ಅಂದರೆ ಅದಾದಮೇಲೆ ಒಂದಷ್ಟು ಆಫರ್ಸ್ಗಳು ಬಂತು. ಸೊ ಅದೇ ಈಗ ಜವಾಬ್ದಾರಿಗಳು ಜಾಸ್ತಿ ಆಗಿದೆಯಲ್ಲ, ಸೊ ಅಂದರೆ ಈಗ ಯೋಚನೆ ಮಾಡಿಕೊಂಡೇ ಕೆಲಸ ಮಾಡೋದು. ನಾನು ಆಗಲೇ ಹೇಳ್ದಂಗೆ ನನ್ನ ಹತ್ರ ಇರೋದು ಒಂದು ಆ್ಯಕ್ಟಿಂಗ್, ಇನ್ನೇನು ಇಲ್ಲ ನನಗೆ, ಇನ್ನೇನು ಸಿನಿಮಾದ ಮೇಲೆ ಇನ್ನೇನು ಇನ್ವೆಸ್ಟ್ ಮಾಡೋಕ್ಕೆ ಬರಲ್ಲ ನನಗೆ, ನನಗೇನು ಬ್ಯಾಕಪ್ಪು ಇಲ್ಲ. ಸೊ ನಾನು ಆ್ಯಕ್ಟಿಂಗ್ನೇ ಇನ್ವೆಸ್ಟ್ ಮಾಡಬೇಕು. ಸೊ ಇದನ್ನೆಲ್ಲೂ ಕಮ್ಮಿ ಮಾಡ್ಕೊಬಾರ್ದು. ಸೊ ಒಳ್ಳೊಳ್ಳೆ ಸ್ಕ್ರಿಪ್ಟು ಇದು ಮಾಡಬೇಕು. ನೆಕ್ಸ್ಟ್ ಮಂತ್ ಒಂದು ಸಿನಿಮಾ ಅನೌನ್ಸ್ ಆಗುತ್ತೆ. ಸೊ ಈಗ ಆಲ್ರೆಡಿ ಎಲ್ಲ ಸ್ಕ್ರಿಪ್ಟ್ ಎಲ್ಲ ಕೇಳಿದೆ. ಸೊ ಅದು ಇನ್ನೊಂಚೂರು ಆ್ಯಕ್ಟಿಂಗಿಗೆ ಮತ್ತು ಇನ್ನೊಂದಷ್ಟು ಫ್ಯಾಮಿಲಿ ಆಡಿಯನ್ಸಿಗೆ ಹತ್ತಿರ ಆಗುವಂಥ ಒಂದು ಪಾತ್ರ. ಸೊ ಸದ್ಯದಲ್ಲೇ ಹೇಳ್ತಾರೆ ಅದು ಯಾವುದು ಅಂತ. ಅದಾದಮೇಲೆ ಇನ್ನೊಂದು ಎರಡು ಮೂರು ಇದ್ದಾವೆ, ಪ್ಲಾನ್ಸ್ ಇದ್ದಾವೆ. ಸೊ ಅದೇ ಯೋಚನೆ ಮಾಡಿ ಇನ್ನೊಂಚೂರು ಸ್ಕ್ರಿಪ್ಟಿಗೆಲ್ಲ ಕೂತ್ಕೊಂಡು ಏನಂತಂದರೆ ಹೆಂಗೆ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದಂದ್ರೆ ನನ್ನ ಫ್ರೆಂಡ್ಸು, ನನ್ನ ಅಪ್ಪ ಅಮ್ಮ, ನನ್ನ ಅಕ್ಕಂದಿರು, ನಾವು ಅಕ್ಕಂದಿರ ಮಕ್ಕಳು, ಸೊ ಎಲ್ಲರೂ ಕೂತರು ಅವ್ರಿಗೆ ಆರಾಮಾಗಿ ಸಿನಿಮಾ ನೋಡೋಣ, ಸಿನಿಮಾ ಅನ್ನಿಸ್ಬೇಕು. ಅದೊಂದು ಯಾರೋ ಒಂದು ಒಂದು ಸೀನಲ್ಲೂ ಮುಖ ಕಡೆ ಹಾಕಬಾರ್ದು. ಸೊ ಆ ಥರದ್ದು ನೀಟ್ ಸಿನಿಮಾಗಳು ಮಾಡಬೇಕು ಅಂತ, ಕಮರ್ಷಿಯಲ್ ಸಿನಿಮಾಗಳೇ ಮಾಡಬೇಕು ಅಂತ. ಸೊ ಆ ಥರದ್ದೊಂದು ಮಾಡಬೇಕು ಅಂತ ಅಷ್ಟೇ. ಆ ಥರ ಸ್ಕ್ರಿಪ್ಟ್ಗಳು ಬರ್ತಿದ್ದಾವೆ, ಚೂಸ್ ಮಾಡ್ಕೊಂಡು ಮಾಡು. ಓಕೆ, ಸಾಕಷ್ಟು ಮಂದಿ ಕಂಬ್ಳಿಹುಳನ ಈಗಾಗಲೇ ನೋಡಿದ್ದಾರೆ, ಆದರೆ ಇನ್ನೂ ಸ್ವಲ್ಪ ಜನ ಇದು ಓಟಿಟಿಗೆ ಬರಲಿ ಅಂತ ಕಾಯ್ಕೊಂಡು ಮನೇಲೇ ಇದ್ದಾರೆ, ಅವ್ರಿಗೆ ಏನು ಹೇಳ್ತೀರಾ ನೀವು ಫೈನಲಿ, ಏನಕ್ಕೆ ಕಂಬ್ಳಿಹುಳ ನೋಡಬೇಕು ಅವರು ಥಿಯೇಟ್ರಿಗೆ ಬಂದು? ಒಂದು ನಾವು ಅಂದರೆ ಸಿನಿಮಾ ಅಂದರೆ ಅದು ಥಿಯೇಟ್ರ್ ಅಂತಾನೆ, ಅದೊಂದು ಪ್ಲಾಟ್ಫಾರ್ಮೇ ಥಿಯೇಟ್ರ್ ಫಸ್ಟು. ಈ ಓ ಟಿ ಟಿ ಎಲ್ಲ ಬಂದಿದೆ, ಸೊ ಅದೆಲ್ಲ ನೆಕ್ಸ್ಟು ಸೆಕೆಂಡ್ರಿ ಪ್ಲಾಟ್ಫಾರ್ಮ್ಗಳದೆಲ್ಲ. ಸೊ ಬಟ್ ನೀವು ಒಂದು ಒಳ್ಳೆ ಸಿನಿಮಾನ, ಒಂದು ಒಳ್ಳೆ ಕನ್ನಡ ಸಿನಿಮಾನ ನಾವು ಮಾಡೋದೇ ಜನ ಥಿಯೇಟ್ರಿಗೆ ಬಂದು ನೋಡಲಿ ಅಂತ. ಸೊ ಅದರಲ್ಲಿ ಈಗ ನಮ್ಗೊಂದು ಸೆಕೆಂಡ್ ವೀಕು ಆ ವಿಷಯದಲ್ಲಿ ಖುಷಿ ಇದೆ ನಮಗೆ, ಜನ ಬರ್ತಿದ್ದಾರೆ. ಹೆಂಗೆ ಬರ್ತಿದ್ದಾರೆ ಅಂದರೆ ನಮಗಿರೋದೇ ಎರಡು ಮೂರು ಸ್ಕ್ರೀನ್ ಬೆಂಗಳೂರಲ್ಲಿ ಕೊಟ್ಟಿರೋದಾದ್ರೂ ಮಾರ್ತಳ್ಳಿಯಿಂದ ಬರ್ತಿದ್ದಾರೆ, ಕೆಲವರು ಬೇರೆ ಬೇರೆ ಡಿಸ್ಟಿಕ್ಕಿಂದ, ಬಳ್ಳಾರಿಯಿಂದ ಬಂದಿದ್ರು, ಮೈಸೂರಲ್ಲಿ ಒಂದು ತೆಗ್ದಿದ್ರು ಫಸ್ಟ್ ವೀಕ್ ಆದಮೇಲೆ ಸೆಕೆಂಡ್ ವೀಕ್ ಇಲ್ಲ ಅಂತ ಮೈಸೂರಿಂದ ಬಂದಿದ್ರು. ಈಗ ಅವ್ರುಗಳು ಬಂದು ಅವ್ರ ಊರುಗಳಿಗೆ ಹೋಗಿ ಥಿಯೇಟ್ರಲ್ಲಿ ಮಾತಾಡಿ ಸಿನಿಮಾಗಳನ್ನ ಹಾಕ್ಸೋ ವ್ಯವಸ್ಥೆ ಮಾಡ್ತಿದ್ದಾರೆ. ಸೊ ಇಷ್ಟು ಪ್ರಯತ್ನಗಳು ಆಗ್ತಿದೆ ಅಂದರೆ ಸಿನಿಮಾದಲ್ಲಿ ಏನೋ ಒಂದಿದೆ ಅಂತ. ಅಂದರೆ ಅವ್ರಿಗೆ ತುಂಬ ಕನೆಕ್ಟ್ ಆಗ್ತಿದೆ ಆಡಿಯನ್ಸ್ಗಳಿಗೆ ಸಿನಿಮಾ ಅಂತ. ನಾವು ಮುಂಚೆ ಬಿಫೋರ್ ಇಂಟರ್ವ್ಯೂಲು ಹೇಳ್ತಿದ್ದೆ, ನಾವು ಯಾಕೆ ಇಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತಿದ್ದೀವಿ ಅಂದರೆ, ಸೊ ಖಂಡಿತ ನಿಮ್ಗೆ ಅದರಲ್ಲೊಂದು ನಿಮ್ಮ ಲೈಫ್ ಜರ್ನಿ ಕಾಣಿಸುತ್ತೆ, ನಿಮ್ಮ ಕಥೆನ ನೀವು ನೋಡ್ಕೊಳ್ಳೋದಕ್ಕೆ ಸಿನಿಮಾಗೆ ಬರ್ತೀರಾ, ಅದನ್ನು ದೊಡ್ಡ ಪರದೆ ಮೇಲೆ ನೋಡ್ಕೊಳ್ಳೋದಕ್ಕೆ ಅಂತ. ಅದೇ ಪ್ರೂವ್ ಆಗಿದೆ, ಅದನ್ನೇ ಜನ ಮಾತಾಡ್ತಿದ್ದಾರೆ. ಸೊ ದಯವಿಟ್ಟು ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದಾಗ ಅದರಲ್ಲಿ ಏನೋ ಕಂಟೆಂಟ್ ಇದೆ ಅಂತ ಕೇಳಿದಾಗ ನೀವು ಬಂದು ನೋಡೋದು ಅಂದರೆ ನಿಮ್ಮ ಒಂದು ಕೆಲಸ ಆಗಿರುತ್ತೆ. ಸೊ ಈಗ ಒಂದಷ್ಟು ಸಿನಿಮಾಗಳನ್ನ ಇದೇ ರೀತಿ ಗೆಲ್ಸಿದ್ದೀರಾ, ಸೊ ಈಗ ನಮ್ಮ ಸೆಕೆಂಡ್ ವೀಕಿಂದ ಒಂದಷ್ಟು ಜನ ಬರ್ತಿದ್ದಾರೆ, ನಿಮ್ಗೆ ಒಂದು ಕಿವಿಗೆ ಬಿದ್ದಿರುತ್ತೆ ಸಿನಿಮಾಗಳು ಚೆನ್ನಾಗಿದೆ ಅಂತ. ಸೊ ಅದು ಕೇಳಿದ್ಮೇಲೆ ಕೂರಬೇಡಿ, ದಯವಿಟ್ಟು ಒಂದ್ಸಲ ಬನ್ನಿ. ಓ ಟಿ ಟಿಲಿ ಬರುತ್ತೆ, ಬಂದಾದ್ಮೇಲೆ ಅದು ನೋಡೋದು ಇದ್ದೇ ಇರುತ್ತೆ, ಬಟ್ ಥಿಯೇಟ್ರ್ ಕೊಡೋ ಫೀಲ್ ಬೇರೆ. ಸೊ ನೀವು ಥಿಯೇಟ್ರ್ಗೆ ಬಂದರೆ ಇನ್ನೊಂದಷ್ಟು ಸಿನಿಮಾಗಳು ಮಾಡೋಕ್ಕೆ ನಮಗೂ ಅವಕಾಶ ಸಿಗುತ್ತೆ, ಯಾಕಂದ್ರೆ ಎಲ್ಲ ಒಂದು ದುಡ್ಡಿನ ಮೇಲೆ ನಿಂತಿರುತ್ತೆ. ಸೊ ಓ ಟಿ ಟಿಗಿಂತನೂ ನೀವು ಥಿಯೇಟ್ರ್ ಮೇಲೆ ಬನ್ನಿ, ದಯವಿಟ್ಟು. ನಿಮ್ಗೆ ಒಳ್ಳೆ ಸಿನಿಮಾ ಅಂತ ಅನ್ಸುತ್ತೆ, ನೀವು ಕೊಡೋ 100 ರೂಪಾಯಿ 120 ರೂಪಾಯಿ ಏನಿದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ. ಸೊ ಅದು ಅದರದ್ದು ಜರ್ನಿನ ನೀವು ಫೀಲ್ ಮಾಡ್ಕೊಂಡೆ ಹೋಗ್ತೀರಾ. ಸೊ ಹಂಗಾಗಿ ಒಂದು ಒಳ್ಳೆ ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ಮಾಡಲೇಬೇಕು ನೀವು, ಯಾಕೆಂದ್ರೆ ಕನ್ನಡಿಗರು ಎಲ್ಲ ಎಲ್ಲ ಕಡೆ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ನಮ್ಮೊಂದು ಕನ್ನಡ ಸಿನಿಮಾಗಳ ಬಗ್ಗೆ ಈಗ. ಸೊ ಅದನ್ನ ಮತ್ತೆ ಪ್ರೂವ್ ಆಗಬೇಕು ಅಂದ್ರೆ ಕಂಬ್ಳಿಹುಳ ನೋಡಿ.
ಅಂಜನ್ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ ಕವರ್ ಮಾಡಿದ್ದಾರೆ. ಅದೇ ನಾನು ಹೇಳಕ್ ಅದೇ ಇಷ್ಟಪಡೋದು, ಎಮೋಷನಲ್ ಜರ್ನಿ ಇದನ್ನ ಫೀಲ್ ಮಾಡಕ್ಕೆ ನೀವು ಆ 2 hours ನೀವು ಆ ಮ್ಯಾಜಿಕಲ್ ಸ್ಕ್ರೀನ್ ಅಲ್ಲಿ ಬಂದು ನೋಡ್ಲೇಬೇಕು. ಫೋನಲ್ಲಿ, ಟಿವಿಯಲ್ಲಿ, ಲ್ಯಾಪ್ಟಾಪ್ ಅಲ್ಲಿ ನೋಡೋದು ಇದ್ದೇ ಇದೆ. ಈ ಜರ್ನಿನ ಯಾರು ಬಂದು ಫೀಲ್ ಮಾಡಿದ್ದಾರೆ ಆಲ್ರೆಡಿ ಥಿಯೇಟರ್ಸ್ ಅಲ್ಲಿ, ಎಲ್ಲರದು ಒಳ್ಳೆ ಅಭಿಪ್ರಾಯ ಇದೆ. ಯಾರೊಬ್ರು ಬಂದು ಇಲ್ಲ ಇಟ್ ವಾಸ್ ಅ ವೇಸ್ಟ್ ಆಫ್ ಟೈಮ್ ಅಂತ ಯಾರು ಹೇಳಿಲ್ಲ. ಸೊ ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್, ಬಂದು ಥಿಯೇಟರ್ ಅಲ್ಲೇ ನೋಡಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಬ್ರು ಇವತ್ತು ಇಲ್ಲಿ ಬಂದು ನನ್ನ ಜೊತೆ ಮಾತಾಡಿದ್ದಕ್ಕೆ. ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ. ಕಂಬಳಿ ಹುಳ ಕೂಡ ಆಲ್ ದ ಬೆಸ್ಟ್, ಇನ್ನೂ ಬೆಳೀಲಿ, ಕೆನಡಾ ಜರ್ಮನಿ ಆಗಿದೆ, ಇನ್ನೊಂದು 10-15 ದೇಶ ಸುತ್ತಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಫಸ್ಟ್ ಆಕ್ಟಿಂಗ್ ಕೆರಿಯರ್ಗೆ ಆಕ್ಷನ್ ಕಟ್ ಹೇಳಿದ್ದೀನಿ, ಇವತ್ತು ನಿಮ್ಮ ಜೊತೆ ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತಿದ್ದೀನಿ. ಸೊ ಖುಷಿಯಾಗುತ್ತೆ ಅಂದರೆ ನಾವೊಂದಷ್ಟು ಜನ ಇದ್ರ ಕಡೆ ಒಲವು ಹಾಕಿದ್ದು, ಅದರಲ್ಲಿ ಈಗ ನಾನು ನೀನು ಮತ್ತು ಶಿವಪ್ರಸಾದ್ 3 ಜನ ಉಳ್ಕೊಂಡಿದ್ದೀವಿ ಅಷ್ಟೇ ಸಿನಿಮಾ ಇಂಡಸ್ಟ್ರಿ ಅಂತ. ಸೊ ನಿನ್ನ ಪೇಷನ್ಸ್ಗೂ, ನನಗೆ ಇಷ್ಟು ಪೇಷನ್ಸ್ ಇದೆ ಅಂತ ಗೊತ್ತಿಲ್ಲ, ನಿನ್ನ ಪೇಷನ್ಸ್ಗೂ ಮೆಚ್ಚಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.